ಹೊನ್ನವರ ಕಾಸರಗೋಡು ಟೊಂಕದಲ್ಲಿ ನಿರ್ಮಾಣವಾಗುತ್ತಿರುವ ಮೀನುಗಾರಿಕೆ ಬಂದರು ವಿಚಾರವಾಗಿ ಶುಕ್ರವಾರ ಶಾಸಕರಾದ ದಿನಕರ್ ಶೆಟ್ಟಿ ಹಾಗೂ ಸುನೀಲ್ ನಾಯ್ಕ ಅವರು ಸುದ್ದಿಗೋಷ್ಠಿ ನಡೆಸಿದರು. ಹೊನ್ನವರ ಕಾಸರಗೋಡು ಟೊಂಕದಲ್ಲಿ ಮೀನುಗಾರಿಕೆ ಬಂದರು ಬೇಡ ಎಂದು ಸ್ಥಳೀಯ ಮೀನುಗಾರರನ್ನು ಒಟ್ಟುಗೂಡಿಸಿಕೊಂಡು ಮಾಜಿ ಶಾಸಕ ಮಂಕಾಳ್ ವೈದ್ಯ ಕಪಟ ನಾಟಕವಾಡುತ್ತಿದ್ದಾರೆಂದು ಶಾಸಕರಾದ ದಿನಕರ್ ಶೆಟ್ಟಿ ಮತ್ತು ಸುನೀಲ್ ನಾಯ್ಕ ಅವರು ಆರೋಪಿಸಿದರು. ಹೊನ್ನವರ ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂದರು ವಿಚಾರವನ್ನು ಇಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ. 2016ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವಾಣಿಜ್ಯ ಬಂದರು ಮಂಜೂರಾಗಿದೆ. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಮಗಾರಿಯನ್ನು ಉದ್ಘಾಟಿಸಿದ್ದಾರೆ. ಆಗ ಮಂಕಾಳ್ ವೈದ್ಯ ಶಾಸಕರಾಗಿದ್ದರು. ಆದರೆ ಅವರು ಈಗ ವಾಣಿಜ್ಯ ಬಂದರು ಬೇಡ ಎಂದು ಹೇಳುತ್ತಿದ್ದಾರೆ. ಅವರಿಗೆ ನಿಜವಾದ ಕಳಕಳಿ ಇದ್ದರೆ ಈ ಯೋಜನೆ ಬಂದ ಸಮಯದಲ್ಲಿ ಮೀನುಗಾರರೊಂದಿಗೆ ಚರ್ಚಿಸಿ ಯೋಜನೆ ಬೇಕೋ ಬೇಡವೋ ಎಂಬುದನ್ನು ನಿರ್ಣಯಿಸಬೇಕಿತ್ತು. ಈಗ ಹೇಳಿ ಪ್ರಯೋಜನವಿಲ್ಲ. ಬಂದರು ನಿರ್ಮಾಣವಾದರೆ ತಾಲೂಕಿನ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಆಗುವ ಸಾಧ್ಯತೆ ಹೆಚ್ಚಿದೆ ಎಂದರು. ಅವ್ರ ಜೊತೆ ನಾವು ಚರ್ಚೆ ಮಾಡ್ತೇವೆ. ಈ ಯೋಜನೆ ಹಾನಿಕರ ಇದೆ. ಮೊನ್ನೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದಾರೆ, ಏನು ನಮ್ಮ ಸರ್ಕಾರದ ಜಾಗ ಇದೆ, ಸರ್ಕಾರದ ಜಮೀನಿದೆ, ಅಲ್ಲಿ ಅತಿಕ್ರಮಣ ಮಾಡಿ ಯಾರು ಮನೆ ಇಷ್ಟು ವರ್ಷ ನೀವು ಕಟ್ಕೊಂಡಿದ್ರಿ ಅಂಥದನ್ನ ನಾವು ತೆಗೆದಿರ್ಬೋದು. ಆದರೆ ಸ್ವಂತ ಜಮೀನು ಇದ್ದಂಥ ಯಾವುದೇ ಒಂದೇ ಒಂದು ಮನೆಯನ್ನು ತಾವು ಮುಟ್ಟುವುದಿಲ್ಲ ಅನ್ನುವಂಥದ್ದನ್ನು ಮೊನ್ನೆ ಹೇಳಿದ್ದಾರೆ ಅವರು ಸಭೆಯಲ್ಲಿ. ವಿಷಯವನ್ನು ತಿಳಿಸಿದ್ದಾರೆ, ಒಂದೇ ಒಂದು ಮನೆಯನ್ನು ನಾವು ಮುಟ್ಟುವುದಿಲ್ಲ, ಮೀನುಗಾರರಿಗೆ ಹಾನಿಯಾಗುವಂಥ ಕೆಲಸ ಮಾಡುವುದಿಲ್ಲ ಅನ್ನುವಂಥದ್ದನ್ನು. ನಮ್ಮದು ಅಷ್ಟೇ, ನಮ್ಮದು ತತ್ವ, ನಮಗೊಂದು ತತ್ವ ಇದೆ, ಸಿದ್ಧಾಂತ ಇದೆ. ನಾವು ಮನೆ ಕಟ್ಕೊಡ್ಬೇಕು ಅಂತ ಹೇಳೋರು ಇವತ್ತು ಯಾರೇ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದು ಸರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಅತಿಕ್ರಮಣದಲ್ಲಿ ಕಟ್ಟಿದ್ದಾರೆ ಅದನ್ನು ತೆಗಿರಿ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ನಾನು ತೆಗಿರಿ ಕೊಡೋದಿಲ್ಲ. ನಾನು ಬಂದಿದ್ದು ಅವ್ರಿಗೆ ಮನೆ ಕಟ್ಕೊಡ್ಲಿಕ್ಕೆ ಬಂದಿದ್ದೇವೆ. ಒಂದು ರಸ್ತೆ ಬಂದಾದರೆ ರಸ್ತೆ ಬಂದ್ ಮಾಡಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಆ ರಸ್ತೆ ಓಪನ್ ಮಾಡಬೇಕು ಅಂತ ಹೇಳುವವರು, ಅಂದರೆ ರಸ್ತೆ ಮಾಡಿಕೊಡ್ಬೇಕು ಅನ್ನೋರು ನಾವು. ರಸ್ತೆಯನ್ನು ಬಂದ್ ಮಾಡುವಂಥವ್ರು ನಾವಲ್ಲ. ಇದು ನಮ್ಮ ಪಕ್ಷದ ತತ್ವ ಮತ್ತು ಸಿದ್ಧಾಂತಕ್ಕೆ ವಿರುದ್ಧವಾದಂಥ. ಶಾಸಕ ಸುನೀಲ್ ನಾಯ್ಕ ಮಾತನಾಡಿ, ಮಾಜಿ ಶಾಸಕ ಮಂಕಾಳ್ ವೈದ್ಯ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಬಂದು ಮೊಸಳೆ ಕಣ್ಣೀರು ಹಾಕುತ್ತಿದ್ದಾರೆ. ಅವರು ತಮ್ಮ ಅವಧಿಯಲ್ಲಿ ಮೀನುಗಾರರಿಗೆ ಕಿಂಚಿತ್ತೂ ಅನುಕೂಲ ಮಾಡಿಲ್ಲ. ಮಾವಿನ ಕುರುವ ಸೇತುವೆಯನ್ನು ರದ್ದು ಮಾಡಿದ್ದ ಮಂಕಾಳ ವೈದ್ಯ ಕಾಸರಕೋಡ ಬಂದರು ಕಾಮಗಾರಿಯನ್ನು ರದ್ದು ಮಾಡಬೇಕಿತ್ತು. ಕಾಸರಕೋಡದಲ್ಲಿ ಬಂದರು ಕಾಮಗಾರಿಯಿಂದ ಮೀನುಗಾರಿಕೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ, ಯಾವುದೇ ಮನೆಗಳಿಗೆ ಹಾನಿಯಾಗುವುದಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಎಂದರು. ಏನು ಡಿಸಾಸ್ಟರ್ ಅಧ್ಯಕ್ಷರಾಗಿರ್ತಕ್ಕಂಥ ಆರು ವರ್ಷಕ್ಕೆ ಅವರು ಬಂದು ಆ ಏನು ಸಾಂತ್ವನ ಹೇಳಿ ಕೇವಲ ತಾವು ನೋಡಿರಬೇಕು. ಭಟ್ಕಳ ಮಾವಿನ ಕುರುವ ಪ್ರದೇಶ 48 ಗಂಟೆಯಲ್ಲಿ ಆ ಮೀನುಗಾರ ಕುಟುಂಬಕ್ಕೆ ಒಂದು 500 ಮನೆಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ 48 ಗಂಟೆಯಲ್ಲಿ ಟೆಂಡರ್ ಆಗದೇನೆ ಕೆಲಸವನ್ನು ಭಟ್ಕಳದಲ್ಲಿ ನಾನು 2,07,00,000 ಪ್ರಾರಂಭ ಮಾಡಿದ್ದೇನೆ. ಒಂದು ಕರ್ಟಸಿಗೆ ಒಂದು ಸಾಂತ್ವನ ಹೇಳಿಕ್ಕೆ ಅವರು ಬಂದು ಆ ಪ್ರದೇಶಕ್ಕೆ ತಾವು ಭೇಟಿ ಕೊಡ್ಬೋದಾಗಿತ್ತು. ಕೆಲಸ ಪ್ರಾರಂಭ ಎಷ್ಟೋ ದಿವಸದಲ್ಲಿ ನಿಮ್ಮ ಹಿಂಬಾಲಕರು ಒಂದು ಫೋಟೋ ಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಾವು ಬಂದು ನೀವು ಮೊಸಳೆ ಕಣ್ಣೀರನ್ನು ಹಾಕುವಂಥ ಕೆಲಸ ಮಾಡ್ತೀರಿ. ಇದನ್ನು ನಿಲ್ಲಿಸಬೇಕು. ತಾವು ಮೀನುಗಾರರಿಗೆ ದಾರಿ ತಪ್ಪಿಸುವಂಥ ಕೆಲಸ ತಾವು ಮಾಡುವಂಥ ಕೆಲಸ ಖಂಡಿತ ತಾವು ನಿಲ್ಲಿಸಬೇಕು. ಈಗಾಗಲೇ ಏನು ದುರ್ಘಟನೆ ಆಯಿತು, ಉದಯ ಹನುಮಂತ ತಾಂಡೆಲ ಮೊನ್ನೆ ಮೀನುಗಾರಿಕೆ ಸಂದರ್ಭ ಹೋದಾಗ ದುರ್ಘಟನೆ ಆಯಿತು. ಕೇವಲ 24 ಗಂಟೆ ಈಗಾಗಲೇ ಸರ್ ಹೇಳಿದ್ರು 24 ಗಂಟೆಯಲ್ಲಿ ಮುಖ್ಯಮಂತ್ರಿ ಹತ್ರ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಅತ್ಯಂತ ಕ್ರಿಯಾಶೀಲರು. ಇಂಥ ವಿಚಾರ ಬಂದಾಗ ನಿಜವಾಗ್ಲೂ ಕರುಣೆಯಿಂದ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಕೇವಲ ಇಮಿಡಿಯೇಟ್ 3,00,000 ಮಂಜೂರಿ ಮಾಡಿ 24 ಗಂಟೆ ಮಂಜೂರಿ ಮಾಡಿ ಆಗಲೇ ಡಿ ಸಿ ಕಚೇರಿ ಕಳಿಸುವಂಥ ಕೆಲಸ ಮಾಡಿದ್ರು. ಆಮೇಲೆ ನಾನು ನಿಮ್ಮಲ್ಲಿ ವೈದ್ಯರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಪ್ರಕರಣ 24 ಗಂಟೆಯಲ್ಲೆಲ್ಲ ಒಂದು ತಿಂಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಕರಣ ತಾವು ತೋರಿಸುವಂಥ ಕೆಲಸ ಮುಂದಿನ ದಿವಸ ಮಾಡಬೇಕು. ನಾನು ಮೀನುಗಾರ ಜೊತೆಗಿದ್ದೇನೆ, ನಾನು ಮೀನುಗಾರರ ಸಹಕಾರದಲ್ಲಿದ್ದೇನೆ ಅಂತಕ್ಕಂಥ ನೀವು ಏನು ಮೊಸಳೆ ಕಣ್ಣೀರನ್ನು ಹಾಕಿದ್ರೆ ಅದನ್ನು ಇವತ್ತು ಬಂದ್ ಮಾಡಬೇಕು. ಮಂಡಲ ಬಿಜೆಪಿ ಅಧ್ಯಕ್ಷರಾದ ರಾಜೇಶ್ ಭಂಡಾರಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತ, ಬಿಜೆಪಿ ಪ್ರಮುಖರಾದ ಎಂ ಜಿ ನಾಯ್ಕ, ಉಮೇಶ್ ನಾಯ್ಕ, ಶಿವಾನಿ ಶಾಂತಾರಾಮ, ವಿನೋದ್ ನಾಯ್ಕ ರಾಯಲ್ಗೇರಿ, ಮಂಜುನಾಥ್ ನಾಯ್ಕ ಕೀರಸುಪ್ಪ, ಗಣಪತಿ ನಾಯ್ಕ ಭೇಟಿ, ದತ್ತಾತ್ರೇಯ ಮೇಸ್ತ, ಲೋಕೇಶ್ ಮೇಸ್ತ, ಸುರೇಶ್ ಕಾರ್ವಿ, ಮೇಧಾ ನಾಯ್ಕ, ಭಾಗ್ಯ ಮೇಸ್ತ, ಸುರೇಶ್ ಹರಿಕಾಂತ್ ಇತರರು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ.